Hi friends, namaskara. Welcome back to my channel. Nodi friends, ivattina ee video nalli nanu naavu computer work maartivi, computer machine work. So adanna hage bidde swalpa kundanna and parlella hege arrange maadabodu annodanna nan nimge torisikodtini, kandita kaliri. Ide nodi machine embroidery work. Idu purple with cream color combination iddanta saree. So blouse purple mele cream and gold color na work na maadidivi saree ella cream nalli irutte so adanna combination agi cream agi tagondide naavu so work idonde design alla sumar designs alli naavu computer work na maartivi so sir just embroidery work maadi bidodukinta swalpa kundans beads and pearls ella use maadi decorate maadre thumba chenagirutte anta choose maadkondidini nodi ee tara fabric glue sigutte So now ellelli now kundan use maadbeku anta decide aagi aa fabric glue na use maadkondo naavu kundans na stick maadbekagutte shiny effect irli anbittu nanu silver color kundan na use maadta idini so adanna leaf type naavu ellelli beku allalli stick maadkobodu ee glue fabric ge antane use maadanta glue aagirodrinda ಯಾವುದೇ ಕಾರಣಕ್ಕೂ ಇದು ಕುಂದನ್ಸ್ ಎಲ್ಲನೂ ಬೀಳೋ ಚಾನ್ಸಸ್ ಇರೋದಿಲ್ಲ ಚೆನ್ನಾಗಿ ಫಿಕ್ಸ್ ಆಗುತ್ತೆ ಬಳ್ಳಿ ಮತ್ತು ಎಲೆ ಇರೋವಂಥ ಪ್ಲೇಸಸ್ಸಲ್ಲಿ ನಾನು ಈ ಕುಂದನ್ನು ಯೂಸ್ ಮಾಡ್ತಾಯಿದ್ದೀನಿ ಸೊ ಇದು ಲೀಫ್ ಟೈಪೇ ಬಳ್ಳಿಗೆ ಸೆಟ್ ಆಗುತ್ತೆ ಸೊ ನೆಕ್ಸ್ಟ್ ನೋಡೋಣ ಈ ಮ್ಯಾಂಗೋ ಶೇಪ್ ಇರೋವಂಥ ಡಿಸೈನ್ಗೆ ನಾನು ಇನ್ನೊಂದು ಟೈಪ್ ಆಫ್ ಕುಂದನ್ನು ಚೂಸ್ ಮಾಡ್ಕೊಂಡಿದ್ದೀನಿ ಫಸ್ಟು ಗ್ಲೂ ಹಾಕ್ಕೋಬೇಕು ನೆಕ್ಸ್ಟು ಆ ಕುಂದನ್ನು ತೋರಿಸ್ತೀನಿ ನೋಡಿ ಮೊದಲು ವರ್ಕ್ ಯಾವ್ಯಾವ ರೀತಿ ಇದೆ ಅದಕ್ಕೆ ಯಾವ ಸೂಟ್ ಆಗುತ್ತೆ ಅನ್ನೋದನ್ನ ನಾವು ಡಿಸೈಡ್ ಆಗಿ ನೆಕ್ಸ್ಟು ಯಾವ್ಯಾವ ಕುಂದನ್ನು ಎಲ್ಲೆಲ್ಲಿ ಪ್ಲೇಸ್ ಮಾಡಬೇಕು ಅನ್ನೋದನ್ನ ಡಿಸೈಡ್ ಆಗಬೇಕಾಗುತ್ತೆ ನೋಡಿ ನಾನು ಈ ಮ್ಯಾಂಗೋ ಶೇಪ್ ಡಿಸೈನ್ಗೆ ಈ ಥರ ಕುಂದನ್ನು ಚೂಸ್ ಮಾಡ್ಕೊಂಡಿದ್ದೀನಿ ಇದು ಬಂದು ಗೋಲ್ಡ್ ಫ್ರೇಮ್ ಥರ ಬರುತ್ತೆ ಸೆಂಟ್ರಲ್ ಕುಂದನ್ ಇರುತ್ತೆ ಸ್ವಲ್ಪ ದೊಡ್ಡ ಸೈಜ್ನಲ್ಲಿ ಮ್ಯಾಂಗೋ ಶೇಪ್ಗೆ ಪ್ಲೇಸ್ ಮಾಡಿದ್ದೀನಿ ಸಿಂಪಲ್ ಲುಕ್ ಸಾಕು ಅನಿಸಿದ್ರೆ ನಾವು ಕುಂದನ್ನೆಲ್ಲ ಏನು ಯೂಸ್ ಮಾಡಿದೆ ಹಾಗೇ ವೇರ್ ಮಾಡ್ಬೋದು ಸೊ ಇದು ಗ್ರ್ಯಾಂಡ್ ಲುಕ್ ಬರಲಿ ಅಂದ್ಬಿಟ್ಟು ನಾನು ನೋಡಿ ಸ್ಲೀವ್ಸ್ಗೂ ಹಾಕಿದ್ದೀನಿ ಯಾವ್ಯಾವ ಟೈಪು ನಮ್ಗೆ ಸೂಟ್ ಆಗುತ್ತೋ ಆ ಕುಂದನ್ಸ್ನೆಲ್ಲ ಅರೇಂಜ್ ಮಾಡಿಕೊಂಡ್ರೆ ಸ್ವಲ್ಪ ಗ್ರ್ಯಾಂಡ್ ಲುಕ್ ನಮಗೆ ಸಿಗುತ್ತೆ ಸೊ ಸ್ಲೀವ್ ಎರಡು ಸ್ಲೀವ್ಸು ಇದು ಬಂದು ಬ್ಯಾಕ್ ಬಾಡಿ ಹ್ಯಾಂಗಿಂಗ್ಸ್ಗೂ ಕೂಡ ವರ್ಕ್ ಮಾಡಿರ್ತೀವಿ ಅದನ್ನು ನಾವು ಸ್ಟಿಚ್ ಮಾಡಿದ್ಮೇಲೆ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಸ್ಟಿಚ್ ಮಾಡಿದ್ಮೇಲೆ ಈ ರೀತಿ ಇರುತ್ತೆ ನಾನು ಎರಡು ಥರ ಕುಂದನ್ಸ್ ಅಲ್ಲದೆ ಪರ್ಲ್ಸ್ ಕೂಡ ಯೂಸ್ ಮಾಡಿದ್ದೀನಿ ನೋಡಿ ಅದು ರೌಂಡ್ ರೌಂಡ್ ಡಿಸೈನ್ಸ್ ಇತ್ತಲ್ವಾ ಸೊ ಅದನ್ನು ನಾನು ಯೂಸ್ ಮಾಡಿಕೊಂಡು ಅದಕ್ಕೆ ಪರ್ಲ್ ಕೂಡ ಅರೇಂಜ್ ಮಾಡಿದ್ದೀನಿ ನೋಡಿ ಸೇಮ್ ಮೆಥಡ್ನಲ್ಲೇ ಗ್ಲೂ ಹಾಕಿ ಇದು ಆಫ್ ಪರ್ಲ್ ಬರುತ್ತೆ ಸೊ ಆಫ್ ಪರ್ಲ್ ಏನಂದರೆ ಅದು ಸ್ಟಿಕ್ ಕ್ಲೀನಾಗಿ ಆಗುತ್ತೆ ಸೊ ಅದನ್ನು ಪರ್ಲ್ ಕೂಡ ಯೂಸ್ ಮಾಡಿ ಸ್ವಲ್ಪ ಇನ್ನಷ್ಟು ಗ್ರ್ಯಾಂಡಾಗಿ ಕಾಣೋ ರೀತಿ ನಾನು ಅರೇಂಜ್ ಮಾಡಿದ್ದೀನಿ ಸ್ಲೀವ್ಸ್ಗೆ ನೋಡಿ ಸ್ಟಿಚ್ ಮಾಡಿದ್ಮೇಲೆ ಪರ್ಪಲ್ ಕಲರ್ದೇ ಸೀಕ್ವೆನ್ಸ್ನ ನಾನು ಹ್ಯಾಂಗಿಂಗ್ ಥರ ಯೂಸ್ ಮಾಡಿದ್ದೀನಿ ಸ್ಯಾರಿ ಆ್ಯಂಡ್ ಬ್ಲೌಸ್ ಕಾಂಬಿನೇಷನ್ ಪ್ರಕಾರ ನಾವು ವರ್ಕ್ ಮಾಡಿದ್ಮೇಲೆ ಅದಕ್ಕೆ ಸೂಟ್ ಆಗೋಂಗೆ ಸೀಕ್ವೆನ್ಸ್ಗಳನ್ನು ಕೂಡ ಮಾಡಬೇಕಾಗುತ್ತೆ ನೋಡಿ ಇದು ಹ್ಯಾಂಗಿಂಗು ಮತ್ತು ಅರೇಂಜ್ ಮಾಡಿರೋದು ಸೊ ತುಂಬಾ ಸಿಂಪಲ್ ಇದ್ದಂಥ ಬ್ಲೌಸ್ನ ಗ್ರ್ಯಾಂಡಾಗಿ ನಾವು ರೆಡಿ ಮಾಡ್ಕೊಳ್ಬೋದು ಈ ರೀತಿ ಈ ಬ್ಲೌಸ್ ನಿಮಗೆ ತುಂಬ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್